नमस्कार दिन व्यमान 30 मिनट्स 30 न्यूज स्वागत नानु नविता जैन नंजते नानु चैत्रा राज कोरोना के संबंध पट्टे राज्य केंद्र ये मार्गसूची प्रकट मे ऐने सलहे सूचने जो प्रमुख सी नोड़ता हमोण कर्नाटक सरकार कोरोना बगे कट्टेच्चर वह राज्य सरकार तेज क्रम बेचे मतना आरोग्य सचिव डॉक्टर सुधाकर ईएलई सारी प्रकरण टेस्ट कड्डायण एसी प्रदेश कड्डाय आस्पत्र आक्सीजन प्लांट सिद्धते आरंभवे जिलास्पत्र बेड व्यवस्थे मे सूचे खासगी आस्पत्रू बेड मीसलीरने डोस लसिके बीएफ 7 तलि कर्नाटक के कालीडदे एचरक वह अल सीएं सभे बढ़िक मार्गसूची बैठे चिंतन नएसोदा इवरु बरी एकरे जमीन कृषि माडि प्रति तिंगळ लक्ष संपादने माड्तारे इवरिंद कलिबेका फ्रीडम आप ईगले डाउनलोड माडि टेस्टिंग माड्लागुत्ते ईगागले एनु आक्सिजन प्लांट्स अन्नु नावेल्ल कूड अळवडिसिदीवि इवत्तु एल्ल आस्पत्रेगळल्लि अदेल्लवु कूड सरियादंत रीतियल्लि अदन्न मत्ते ओंदसलि ತಾಂತ್ರಿಕ ಯಾವುದಾದರೂ ದೋಷ ಇದ್ರೆ ಅದನ್ನೆಲ್ಲ ಸರಿ ಮಾಡುವಂತದ್ದು ಅದು ಸುಗಮವಾಗಿ ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲಿ ಸಿದ್ಧತೆಗಳನ್ನು ಆ ಒಂದು ಆಕ್ಸಿಜನ್ ಜನರೇಟರ್ಸು ಆಕ್ಸಿಜನ್ ಪ್ಲಾಂಟ್ಸು ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ ನಮ್ಮ ಜಿಲ್ಲಾಸ್ಪತ್ರೆಗಳಲ್ಲಿ ವಿಶೇಷವಾಗಿ ಕೆಲವು ಆಸಿಕೆಗಳನ್ನು ಕೋವಿಡ್ಗೆ ಅಂತೇಳಿ ಸ್ವಲ್ಪ ಅದಕ್ಕೆ ರಿಸರ್ವ್ ಮಾಡಬೇಕು ಅಂತೇಳಿ ನಾವೀಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದರ ಜೊತೆಗೆ ಖಾಸಗಿ ಆಸ್ಪತ್ರೆಗಳವರಿಗೂ ಕೂಡ ಇವತ್ತಿನ ಸ್ಥಿತಿಗತಿಗಳು ಅವರಿಗೂ ಕೂಡ ಮಾಹಿತಿಯನ್ನು ಅವರ ಜೊತೆ ಹಂಚಿಕೊಂಡು ಅವರಿಗೂ ಕೂಡ ಕೆಲವು ಆಸಿಕೆಗಳನ್ನು ನೀವು ಕೂಡ ಕೋವಿಡ್ಗೆ ಅಂತೇನೆ ಮೀಸಲಿಡಬೇಕು ಅನ್ನುವಂಥ ವಿಷಯವನ್ನು ಕೂಡ ನಾವೀಗಾಗಲೇ ಪಂಚರತ್ನ ಯಾತ್ರೆ ನಿಲ್ಲಿಸಲು ಕೇಶವ ಕೃಪದಿಂದ ಕೊರೋನಾ ಭೂತ ಬಿಟ್ಟಿದ್ದಾರೆ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಅವರು ರಥಯಾತ್ರೆ ನಿಲ್ಲಿಸಲು ಕೇಶವ ಕೃಪಾದಲ್ಲಿ ಚಿಂತನೆ ಆಗ್ತಾ ಇದೆ ರಥಯಾತ್ರೆ ಅಲೆ ನೋಡಿ ಈ ರೀತಿ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಸಾರ್ವಜನಿಕರು ಚೇತರಿಸ್ಕಂತ ಇದ್ರು ಈ ಕೊರೋನಾ ರೂಪ ಅಂತರಿ ಅದು ಅದು ಬಹುಶಃ ಅದರ ಬಗ್ಗೆ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳತಕ್ಕಂತದ್ದು ನನಗೆ ಅದರ ಬಗ್ಗೆ ನಾನು ಸರ್ಕಾರಕ್ಕೆ ಸಹಕಾರ ಕೊಡಲಿಕ್ಕೆ ತಯಾರಾಗಿದ್ದೇವೆ ಇವತ್ತೇನು ಚೈನಾದಲ್ಲಿ ಇವತ್ತು ಆಗ್ತಾ ಇರತಕ್ಕಂಥ ಘಟನೆ ಕೋವಿಡ್ನ ಮತ್ತೆ ಹಲವಾರು ರೀತಿಯ ಒಂದು ವೈರಲ್ ಇದನ್ನು ಶುರುವಾಗಿರ್ತಕ್ಕಂಥದ್ದು ನಮ್ಮಲ್ಲೂ 2-3 ಕಡೆ ಪ್ರಾರಂಭ ಆಗಿದೆ ಅಂತ ಏನು ಹೇಳ್ತಾರೆ ಅದರ ಬಗ್ಗೆ ಸರ್ಕಾರ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋದು ಒಪ್ಪುಗತ್ತೀನಿ ಆದರೆ ನನಗೊಂದು ಮಾಹಿತಿ ಇದೆ ಈಗ ಇದು ಮತ್ತೆ ಸ್ವಲ್ಪ ಈ ಒಂದು ಭೂತ ಬಿಡ್ತಾ ಇರೋದು ಈ ಪಂಚರತ್ನ ರಥಯಾತ್ರೆಯಲ್ಲಿ ಜನತೆಯ ಒಂದು ಅಲೆಯನ್ನು ನೋಡ್ತಾ ಇದ್ದಾರೆ ಕೇಶವಕೃಪಾದಲ್ಲಿ ಕೂತು ಚರ್ಚೆ ನಡೀತಾ ಇದೆ ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದು ಇವತ್ತು ಮತ್ತೆ ಇದಕ್ಕೇನಾದರೂ ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಜನ ಸೇರ್ತಕ್ಕಂಥದ್ದ ಅದಕ್ಕೆ ಒಂದು ಹುನ್ನಾರ ನಡೀತಿದೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ ನೋಡೋಣಂತೆ ಆದರೆ ಆದರೆ ನಾನು ಕೋವಿಡ್ ವಿಷಯದಲ್ಲಿ ನಾನು ಲಘುವಾಗಿ ಮಾತನಾಡಲ್ಲ ಯಾವುದೇ ಒಂದು ಸಾಂಕ್ರಾಮಿಕ ರೋಗಗಳು ಬಂದಾಗ ಸರ್ಕಾರ ಅದಕ್ಕೆ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು ಅದರಲ್ಲಿ ನನ್ನ ಸಹಕಾರ ಇದೆ ಆದರೆ ಇಲ್ಲಿ ಇನ್ನೊಂದು ರೀತಿಯಲ್ಲಿ ಈ ರಥಯಾತ್ರೆನ ನಿಲ್ಲಿಸದೆ ಹಾಗೆ ಅಂತಕ್ಕಂಥದ್ದು ಈಗಾಗಲೇ ಚಿಂತನೆ ನಡೀತಿದೆ ಕೇಶವಕೃಪಾದಲ್ಲಿ ಅನ್ನೋದು ಒಂದು ಮಾಹಿತಿ ಇದೆ ನನಗೆ ಕೊರೋನಾ ಮಾರ್ಗಸೂಚಿ ಬಗ್ಗೆ ಡಿಕೆ ಶಿವಕುಮಾರ್ ಕೂಡ ಕಿಡಿಕಾರಿದ್ದಾರೆ ನಾವು ಮೇಕೆದಾಟು ಪಾದಯಾತ್ರೆ ವೇಳೆಯೂ ಹೀಗೆ ಮಾಡಿದ್ರು ರಾಹುಲ್ ಭಾರತ ಜೋಡೋ ಯಾತ್ರೆಯಿಂದ ಕಂಗಾಲಾಗಿ ಬಿಜೆಪಿ ಹೀಗೆಲ್ಲ ಮಾಡಿದೆ ಅಂತ ಡಿಕೆಶಿ ಕಿಡಿಕಾರಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ನೀವು ಕೋವಿಡ್ ಇದೆ ನಿಲ್ಲಿಸಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಈಗ ನಾನು ಮೇಕೆದಾಟು ಮಾಡಬೇಕಾದ್ರೆ ನಮಗೂ ನಿಲ್ಲಿಸಿ ಅಂತ ಹೇಳಿ ಬೇಕಾದಷ್ಟು ಮಾಡಿ ನಮ್ಮೆಲ್ಲ ಕೇಸಲ್ಲಿ ಹಾಕಿದ್ರು ಕೋವಿಡ್ ನಿಯಂತ್ರಣ ಮಾಡಬೇಕಾದ್ದು ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರಗಳದ್ದು ಅವ್ರ ಜವಾಬ್ದಾರಿ ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಆ ಜನಸಂಖ್ಯೆ ತೋರಿಸ್ತಾ ಇರೋ ಪ್ರೀತಿ ವಿಶ್ವಾಸ ಅದನ್ನು ನೋಡ್ಬಿಟ್ಟು ಈಗ ಕೋವಿಡ್ಡು ಈ ಮಧ್ಯದಲ್ಲಿ ಆಫೀಸರ್ಸ್ಗೆ ಎಲೆಕ್ಷನ್ ಆಫೀಸರ್ಸ್ಗೆ ರೆಡಿ ಮಾಡ್ಕೊಳ್ಳಿ ಕೋವಿಡ್ ನೆಪದಲ್ಲಿ ಜಲ್ದಿ ಎಲೆಕ್ಷನ್ ಮಾಡಿ ಅಂತ ಬೇರೆ ಅದು ಬೇರೆ ಹೇಳ್ತಾ ಇದ್ದಾರೆ ಅದು ನಮ್ಗೆ ಗೊತ್ತಿದೆ ಈಗ ಡಿ ಜಿ ಅವ್ರಿಗೇನೋ ಕರೆದುಬಿಟ್ಟು ನೆಕ್ಸ್ಟ್ ಹೋದ ಮಂತ್ ಇದೆ ನೆಕ್ಸ್ಟ್ ಮಂತ್ಗೇನೆ ಎಲೆಕ್ಷನ್ ಮಾಡೋಕ್ಕೆ ಪ್ರಿಪ್ರೇಷನ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ ಸೊ ಅವ್ರೇನೋ ಇಲ್ಲ ಭಾಳ ಟೈಮ್ ಭಾಳ ಶಾರ್ಟೇಜು ನಾವು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಅಂತ ನನಗೆ ಊಹಾಪೋಹ ಸುದ್ದಿ
ಚೀನಾ ಅಮೆರಿಕಾದಲ್ಲಿ ಕೊರೋನಾ ಕೇಸ್ ಹೆಚ್ಚಾಗೋಕೆ ಬಿಜೆಪಿಯೇ ಕಾರಣವ? ದೊಡ್ಡವರು ತಿಳ್ಕೊಂಡು ಮಾತಾಡಬೇಕು, ಮನಸ್ಸಿಗೆ ಬಂದಂತೆ ಮಾತನಾಡಬಾರದು ಅಂತ ಡಿಕೆಶಿ. ಎಚ್ಡಿಕೆಗೆ ಆರೋಗ್ಯ ಮಂತ್ರಿ ಸುಧಾಕರ್ ಟಾಂಗ್ ಕೊಟ್ಟಿದ್ದಾರೆ. 30 ದಿವಸ ಏನೋ ಆಗಿರಬೇಕು ಈಗ ಪಾದಯಾತ್ರೆ. 100 ದಿವಸ ಆಯ್ತು. ಈ ಮೂರು ತಿಂಗಳಲ್ಲಿ ಕೋವಿಡ್ ಬಗ್ಗೆ ನಾವ್ಯಾರು ಮಾತಾಡಲೇ ಇಲ್ಲ. ಚೈನಾದಲ್ಲಿ ನಾವೇ ಇವಾಗ ಕೋವಿಡ್ ಜಾಸ್ತಿ ಮಾಡಿಬಿಟ್ಟಿದೀವ, ಅಮೆರಿಕಾಲ್ ನಾವೇ ಜಾಸ್ತಿ ಮಾಡಿಬಿಟ್ಟಿದೀವ. ಸಾಮಾನ್ಯ ತಿಳುವಳಿಕೆ ಆದರೂ ಇರಬೇಕಲ್ಲ.